ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ. ನಾನು ಭಾಳ ಆರಾಮದೇನ್ರಿ. ಇವತ್ತಿನ ವ್ಲಾಗ್ದಾಗ ನಾವು ನಮ್ಮ ಮಾವನ ಮನೆಗೆ ಹೊಂಟೇವ್ರಿ. ನಾನು, ನನ್ನ ಮಗಳು, ನಮ್ಮ ಮಮ್ಮಿ ಈಗ ಬಸ್ಸಿಗೆ ವೇಟ್ ಮಾಡಾಕತ್ತೇವಿ. ಇಲ್ಲಿ ಇದನ್ನು ನೋಡ್ರಿ, ನಮ್ಮೂರು ಬಸ್ ಸ್ಟ್ಯಾಂಡು. ಇನ್ನೂ ಏನೋ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಾಕತ್ತಾರ ಅನಿಸ್ತೈತಿ. ಈಗ ಸದ್ಯಕ್ಕೆ ನಾವು ಇಲ್ಲೇ ಕಾರ್ನೇ ಕುತ್ಕೊಂಡು ಕಾಯಾಕತ್ತೇವೆ, ಬಸ್ ಬರ್ತೈತಿ ಅಂಥೇಳಿ. ಒಂದು ಅರ್ಧ ತಾಸಿಂದ ಕಾಯಾಕತ್ತೀವಿ, ಇನ್ನೂ ಬಸ್ ಬಂದಿಲ್ಲ. ಈಗ ಒಂದು ಬಸ್ ಬಂತು. ಬಸ್ಸು ಈಗ ನಮ್ಗೆ ಊರಿಗೆ ಹೋಗೋದೇ ಇತ್ತು, ಹತ್ತಿದ್ವಿ ಬಸ್ಸು. ನಾನು, ನನ್ನ ಮಗಳು, ನಮ್ಮ ಮಮ್ಮಿ ಎಲ್ಲ ಬಸ್ ಹತ್ತಿ ಈಗ ಹೊಂಟಿವಿ ರೀ. ನಮ್ಮ ಊರಿಂದ ಒಂದು 18 ಕಿಲೋಮೀಟ್ರ್ ಆಕೈತೆ ಅಷ್ಟೆ. ಈಗ ನಾವು ಹೊಂಟಿವಿ ರೀ. ಈಗ ಮತ್ತು ಊರ ಹತ್ರಕ್ಕೆ ರೀಚ್ ಆದ್ವಿ. ರೀಚ್ ಆದಮೇಲೆ ಇಲ್ಲಿ ನಮ್ಮ ಮಾವನ ಮಗ ಬಂದು ನಮ್ಮನ್ನು ಕರ್ಕೊಂಡು ಹೊಂಟಾನ. ಈಗ ನೋಡ್ರಿ, ನಮ್ಮ ಮಾವನ ಊರಿಗಿಂತ ಮುಂಚಿನ ಊರಿದು. ಈಗ ಇಲ್ಲಿ ತೋರ್ಸಾಕತ್ತೇನಲ್ರಿ, ಅಲ್ಲಿ ಮರಗಳು ಕಾಣಿಸ್ತಲ್ಲ, ಅಲ್ಲೊಂದು ದರ್ಗಾ ಐತ್ರಿ. ನಾವು ಅಲ್ಲಿ ಹೋಗ್ತೇವಿ ಎಲ್ಲ ಟೈಮು. ಅಂದ್ರೆ ಈಗ ಮೇ ಟೈಮ್ನಾಗ ಅಲ್ಲೂ ಜಾತ್ರೆ ಇರ್ತೈತಿ, ಅದಕ್ಕೂ ಹೋಗ್ತೇವಿ. ಊರಿಗೆ ಬಂದ್ವಿ ರೀ. ಇದು ಅವ್ರು ನಮ್ಮ ಮಾವರ ಊರಿಂದ ಬಸ್ ಸ್ಟ್ಯಾಂಡು. ಅಲ್ಲಿಂದ ಈಗ ಮನೆ ಕಡೆ ಹೊಂಟೇವಿ ನೋಡ್ರಿ. ಊರು ಹೆಂಗೈತಿ ಅಂತಲೂ ಒಂದು ರೌಂಡ್ ವೀಡಿಯೋ ಮಾಡೋಣ ಅಂಥೇಳಿ ಹಿಂಗೆ ವೀಡಿಯೋ ಮಾಡಾಕತ್ತೀನಿ ರೀ. ನಾನು ಸಣ್ಣಕ್ಕೆ ಇದ್ದಾಗೆಲ್ಲ ಪೂರ್ತಿ ಇಲ್ಲ ಇದ್ದೆ. ಒಂದು 9 ತಿಂಗಳದಕ್ಕೆ ಇದ್ದಾಗಿಂತನೂ ಒಂದು 3-4 ವರ್ಷದವರೆಗೂ ನಾನು ಇಲ್ಲೇ ಬೆಳೆದೇನ್ರಿ. ನಂಗೆ ಈ ಊರು ಅಂದರೆ ಇಷ್ಟ. ಮತ್ತು ನಮ್ಮ ಮಾವ, ನಮ್ಮ ಮಾವನ ಮನೆ, ನಮ್ಮ ಅಕ್ಕ ಎಲ್ಲರೂ ನಂಗೆ ಇಲ್ಲಿ ಭಾಳ ಇಷ್ಟ. ಇಲ್ಲಿರೋಕೆ ನಂಗೆ ಭಾಳ ಇಷ್ಟ. ಇದನ್ನು ನೋಡ್ರಿ, ನಾ ಕಲ್ತಿದ್ದು ಅಂಗನವಾಡಿ. ಮತ್ತು ಇಲ್ಲಿ ಮುಂದೆ ಬಂದರೆ ಯೆಲ್ಲೋ ಕಲರ್ ಕಾಣಿಸುತ್ತಲ್ರಿ, ಇದು ಹನುಮಪ್ಪನ ಗುಡಿ ಐತಿ ಇಲ್ಲಿ. ಮತ್ತು ಈಗ ಮುಂದೆ ಹೊಂಟೀವಿ. ಈಗ ಬಂದ್ವಿ ನಮ್ಮ ಮಾವನ ಮನೆಗೆ. ಯಾಕೋ ನನ್ನ ಮಗಳು ಇಲ್ಲಿ ಬಂದ ಮೇಲೆ ನನ್ನ ಬಿಟ್ಟು ಸ್ವಲ್ಪ ಫ್ರೀಯಾಗಿ ಆಟ ಆಡಾಕತ್ತಾಳ. ಅಲ್ಲಿ ಇಲ್ಲಿ ಏನೇನಾರು ಇದು ಮಾಡೋದು ಅದು. ಆಮೇಲಂತೂ ಈ ಜೋಕಾಲಿ ಹಿಡ್ಕೊಂಡಕ್ಕಿ ಬಿಡಲೇ ಇಲ್ಲ. ಅದು ಬರೀ ಜೋಕಾಲಿನ ಆಡ್ಬೇಕು ಅಂಥೇಳಿ ಫುಲ್ ಜೋಕಾಲಿಯಾಗ ಕುತ್ಕೊಂಬಿಟ್ಟಾಳ್ರಿ ಈಕಿ. ನನ್ನ ಮಗಳು ಮತ್ತು ಸ್ಮಯ ಇಬ್ಬರು ಭಾರಿ ಫ್ರೆಂಡ್ಸ್ ಆಗ್ಬಿಟ್ರು. ಇಬ್ಬರು ಆಟಾಡಕ್ಕೆ ಶುರು ಮಾಡಿದರು. ಇಲ್ಲಿ ಯಾಕೆ ಸ್ವಲ್ಪ ಸುಮ್ಮನಿದ್ದಲ್ರಿ ಈಕಿ, ಇಲ್ಲಾಂದ್ರೆ ನನ್ನ ಬಿಟ್ಟು ಒಟ್ಟ ಸರಿಯೋದಿಲ್ಲರಿ ಈಕಿ. ಇಲ್ಲಿ ಸ್ವಲ್ಪ ಬಿಸ್ಕೆಟ್ ಎಲ್ಲ ಕೊಟ್ಟೇನಿ, ಅದನ್ನ ಇಟ್ಕೊಂಡು ಸುಮ್ಮನೆ ಜೋಕಾಲಿ ಆಟಾಡಕತ್ತಾಳ. ಜೋಕಾಲಿ ಆಕಿಗೆಲ್ಲ ಫಸ್ಟ್ ಟೈಮು. ಆಮೇಲೆ ನೋಡ್ರಿ, ನಮ್ಮ ಸ್ಮಯ ಹೆಂಗೆ ಆಟಾಡಕತ್ತಾಳ, ಸ್ಮಯ ಎಷ್ಟು ಇಂಟೆಲಿಜೆಂಟ್ ಅದಾಳ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಇದಕ್ಕೂ ಮುಂಚೆ ಒಂದು ವೀಡಿಯೋ ಹಾಕೇನ್ರಿ, ಅದನ್ನು ನೋಡ್ರಿ. ಆಕಿ ಈಗ UKG, ಬಟ್ ಎಲ್ಲ ಅಂದರೆ ಎಲ್ಲ ಹೇಳ್ತಾಳ್ರಿ. ಆಕಿ ಸ್ಕೂಲ್ನಾಗ ಕಲಿಸಿದ್ದೆಲ್ಲ ಪೂರ್ತಿ ಗೊತ್ತೈತಿ. ಡ್ಯಾನ್ಸ್ ಮಾಡ್ಸ್ ಮೈ ಚಿನಿ. ಹೆಂಗ್ ಮಾಡ್ತಾಳ ಅಕ್ಕ? ಏನ ಸಲ ಮತ್ತೆ ನೋಡ್ರಿ, ನನ್ನ ಮಗಳು ಬುಕ್ ಪೆನ್ಸಿಲ್ ತಗೊಂಡು ಹೆಂಗ್ ಬರೆಯಕತ್ತಾಳ, ಬರೆಯೋ ಟೈಮ್ ಒಳಗೆ ಎಷ್ಟು ಬರೀತಾಳ ಗೊತ್ತಿಲ್ಲ. ಈಗ ಇಬ್ರು ಸುಮ್ಮನೆ ಜೋಕಾಲಿನ ತೂಕು ಅಂತ ಆಟಾಡಕತ್ತಾರ ಇಲ್ಲಿ. ಮಮ್ಮಿ ಎಲ್ಲ ಒಕ್ಕಳ ಯಾಕ? ನೀನು ಹೋಗ್ಕಿನು, ನೀನು ಹೋಗ್ಕಿ ಆಫೀಸಿಗೆ. ನೀ ಯಾಕೆ ಹೋಗ? ಎದಕ್ ಹೋಗ್ಕಿ ಶಾಲೆಗೆ? ಶಾಲೆಗೆ ರೊಕ್ಕ ಕೊಡಲ್ಲ, ಎದಕ್ ಹೋಗ್ಕಿ? ನಿಮ್ಮ ಮಮ್ಮಿ ಏನ್ ಮಾಡ್ತಾರ ಮತ್ತೆ ಆಫೀಸ್ನಾಗ? ಬರೀ ರೊಕ್ಕ ಕೊಡ್ತಾರ? ಕೆಲಸ ಮಾಡಿದ್ರೆ ಅಷ್ಟೇ ರೊಕ್ಕ ಬರ್ತಾರೆ, ಕೆಲಸ ಮಾಡಿಲ್ಲ ರೊಕ್ಕ ಬರಲ್ಲ.
ಏನ್ ಕೆಲಸ ಮಾಡ್ತಾರ ಆಫೀಸ್ನಾಗ? ನಾನು ಕೆಲಸ ಮಾಡ್ತೇನೆ. ನಾ ಆಫೀಸ್ಗೆ ಹೋಗಂಗಿಲ್ಲ. ನೀನು ಮತ್ತೆ ಆಫೀಸಿಗೆ ಕಳಿಸ್ಲ ನಾಳಿಂದ? ನಿಮ್ಮ ಮಮ್ಮಿಗೆ ಎಷ್ಟು ರೊಕ್ಕ ಕೊಡ್ತಾರ? 2 ರೂಪಾಯಿ ಕೊಡ್ತಾರ? ಅದಿಲ್ಲ ನಿಮ್ಮ ಅಲ್ಲ, ನಿಮ್ಮ ಮಮ್ಮಿಗೆ 2 ರೂಪಾಯಿ ಕೊಡ್ತಾರನ? 3 ರೂಪಾಯಿ ಅಷ್ಟೇ? 4 ರೂಪಾಯಿ. ನಿಮ್ಮ ಮಮ್ಮಿ ಏನ್ ಮಾಡ್ತಾರ? ರೊಕ್ಕ ತಂದು ಏನ್ ಮಾಡ್ತಾರ? ನಿನಗೆ ನಿಂಗೆ ಬಂದ್ರ ನೋಡ್ರಿ ಊಟಕ್ಕೇನೇನ್ ಮಾಡಿದ್ದಂದ್ರ ಪುಂಡಿ ಪಲ್ಲೆ, ಮುಳಗಾಯಿ ಪಲ್ಯ, ಚಟ್ನಿ, ಮೊಸರು, ಮತ್ತು ಪಚ್ಚಡಿ, ಮತ್ತು ಈ ಥರ ದಾಲ್ ಮಾಡ್ಯಾರ, ಮತ್ತು ರೊಟ್ಟಿ ಮಾಡ್ಯಾರ, ಮತ್ತು ಇಷ್ಟ ಅಲ್ಲದ ಸಿಗಿ ಉನ್ವಿ ಹತ್ತಿದ್ದಕ್ಕೆ ಶೇಂಗಾ ಹೋಳ್ಗೆ, ಮತ್ತು ಇದಕ್ಕೆ ಶೇಂಗಾ ಹೋಳಿಗೆ ಅಂತೀವಿ, ಮತ್ತು ಇದು ಎಳ್ಳು ಹೋಳಿಗೆ ಇವೆಲ್ಲ ಮಾಡಿದ್ರು. ನಾವು ಹಿಂಗೆ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ ಎಲ್ಲ ಅದಕ್ಕೂ ಹಿಂಗೆ ಭಾಳಷ್ಟು ತುಪ್ಪ ಹಾಕ್ಕೊಂಡು ತಿಂತೀವಿ ರೀ. ಈಗೆಲ್ಲ ನಾವು ರೆಡಿಯಾಗಿ ಬರ್ಮಪ್ಪನ ಗುಡಿಗೆ ಹೋಗ್ಬೇಕು ಅಂತ ಹೊಂಟೇವ್ರಿ. ಇಲ್ಲಿ ಬಂದಾಗೆಲ್ಲ ನಾವು ಅಲ್ಲಿ ಹೋಗಿ ಹೋಗ್ತೀವಿ ನೋಡ್ರಿ. ಬರ್ಮಪ್ಪನ ಗುಡಿಗೆ ಹೊಂಟೇವಿ ಈಗ ನಮ್ಮ ಮಾವನ ಮನೆಯಿಂದ ನೋಡ್ರಿ. ಇದು ಒಂದು ಬರ್ಮಪ್ಪನ, ಇದು ಮುಂದೆ ಹಿಂಗೆ ಊರು ಹೆಂಗಿತ್ತು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಾಕತ್ತೇನ್ರಿ. ಇದು ಅಷ್ಟೇನು ದೊಡ್ಡ ಊರೇನಲ್ರಿ, ಭಾಳ ಸಣ್ಣ ಊರೈತಿ. ನಾ ಸಣ್ಣಕ್ಕೆ ಇದ್ದಾಗ ಫುಲ್ ಇಲ್ಲೆಲ್ಲ ಭಾಳ ಓಡಾಡ್ತಿದ್ದೆ. ಒಂದು ರೋಡು ಉಳಿಸ್ತಿದ್ಲ ಅಷ್ಟು ಓಡಾಡ್ತಿದ್ದೆ. ಯಾಕಂದ್ರೆ ನಾ ಫುಲ್ ನಾನು 4 ವರ್ಷ ಆಗೋವರೆಗೂ ನಾನು ಇಲ್ಲೇ ಇದ್ದೆ. ಸ್ಕೂಲಿಗೆ ಜಾಯ್ನ್ ಆಗೋವರೆಗೂ ನಾನು ಇಲ್ಲೇ ಇದ್ದೆ. ಇದು ನಂದು ಫೇವ್ರೆಟ್ ಊರು ಅಂತಲೇ ಹೇಳ್ಬೋದು. ನಮ್ಮ ಮಾವ, ನಮ್ಮ ಅಕ್ಕ, ಅಜ್ಜ, ಅಮ್ಮ ಎಲ್ಲ ಭಾಳ ಚಲೋ ನೋಡ್ಕೊಂಡಿದ್ರು ನನಗೆ. ಅದಕ್ಕೆ ನಂಗೆ ಈಗೂ ಅಷ್ಟೇ, ಇಲ್ಲಿ ಬಂದ್ರೆ ಯಾವಾಗಾರ ನಮ್ಮ ಊರಿಗೆ ಬಂದ್ರೆ ನಂಗೆ ಇಲ್ಲಿ ಬಂದಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ಒಂದು ದಿವಸನಾರ ಬಂದಿದ್ದು ಹೋಕೇನಿ ಇಲ್ಲಿ. ಈಗ ಹೊಂಟೇವ್ರಿ. ಇನ್ನು ಬರ್ಮಪ್ಪನ ಗುಡಿ ಸ್ವಲ್ಪ ದೂರನೇ ಐತಿ. ನನ್ನ ಮಗಳನ್ನ ಎತ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಸ್ಲೋ ಆಗೇ ಹೊಂಟೇವಿ ಈಗ. ನೋಡ್ರಿ ಇನ್ನೇನು ಬರಮಪ್ಪನ ಗುಡಿ ಹತ್ರ ರೀಚ್ ಆದ್ವಿ. ಇಲ್ಲೊಂದು ಕೆರೆ ಐತಿ. ಈ ಕೆರೆ ಅಂತೂ ಈ ಸಲ ಜಾಸ್ತಿ ಮಳೆ ಆಗಿ ಫುಲ್ ತುಂಬಿಬಿಟ್ಟೈತ್ರಿ. ಇದು ಮೊದಲಕ್ಕೆ ಇಷ್ಟೆಲ್ಲ ತುಂಬ್ತಿದ್ದಿದ್ದಿಲ್ಲ, ಮಳೆ ಜಾಸ್ತಿ ಆಗಿದ್ದರಿಂದ ಭಾಳ ತುಂಬೈತಿದ್ದು. ಇಲ್ಲಿ ಕಾಣಿಸತ್ತಲ್ರಿ, ಇದೆ ಬರ್ಮಪ್ಪನ ಗುಡಿ, ಬ್ರಹ್ಮಲಿಂಗೇಶ್ವರನ ದೇವಸ್ಥಾನ ಅಂತ ಹೇಳ್ತಾರೆ. ಬಟ್ ನಾವು ಆಡು ಭಾಷೆಯೊಳಗೆ ಬರ್ಮಪ್ಪ ಅಂತ ಹೇಳ್ತೀವಿ. ಇದೆ ನೋಡ್ರಿ, ಇದು ಎಂಟ್ರೆನ್ಸ್ ಐತಿ. ಈಗ ಒಳಗೆ ಹೊಂಟೀವಿ ನೋಡ್ರಿ. ಗೇಟ್ ಎಲ್ಲ ಹಿಂಗೈತಿ. ಇದಾದ್ಮೇಲೆ ಈಗ ಒಳಗೆ ಹೋದ್ರೆ ಇಲ್ಲೋ ಸ್ವಲ್ಪ ದೇವ್ರು ಅದಾವ್ರಿ ಹಿಂಗೆ. ಆಮೇಲೆ ಇದನ್ನ ನೋಡ್ರಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಯಾವ್ಯಾವ ದೇವ್ರು ಅಂಥೇಳಿ. ಆಮೇಲೆ ತಗ ಸೈಡ್ಗೆಲ್ಲ ಹಿಂಗೆ ಎಲ್ಲ ಇದು ಮಾಡ್ಯಾರ ಜಾತ್ರೆ ಟೈಮ್ನಾಗ ಯಾರು ಬಂದು ಉಳ್ಕೊಳಕ್ಕೆ. ಅದೆಲ್ಲ ಸ್ವಲ್ಪ ವ್ಯವಸ್ಥೆ ಐತ್ರಿ ಇಲ್ಲಿ. ಜಾತ್ರೆನೂ ಭಾರಿ ಮಸ್ತ್ ಆಕೈತ್ರಿ ಇಲ್ಲಿ ಇದು. ಆಮೇಲೆ ಬಿಸಿಲು ಜಾಸ್ತಿ ಅಂಥೇಳಿ ಹಿಂಗೆ ಮ್ಯಾಲೆಲ್ಲ ಶೀಟ್ ಹಾಕ್ಯಾರ. ಆಮೇಲೆ ನೋಡ್ರಿ, ಇದು ಇಲ್ಲಿ ಗೇಟ್ ಹಾಕ ಇದು ಒಂದು ಇದು ಮಾಡ್ಯಾರ ಇಲ್ಲಿ ಗ್ರಿಲ್ಸ್ ಥರ. ಅದು ಓಪನ್ ಮಾಡ್ಕೊಂಡು ಈಗ ಒಳಗೊಂಟೀವಿ. ನಾವು ಹೋಗಿದ್ದ ದಿವಸ ಒಳಗಿಂದ ಗರ್ಭಗುಡಿ ಎಲ್ಲ ಬಾಗ್ಲು ಹಾಕ್ಬಿಟ್ಟೈತಿ ನೋಡ್ರಿ. ಕಂಬಗಳು ನಮ್ಮ ಕಡೆ ಹೆಚ್ಚಾನೆಚ್ಚೆಲ್ಲ ಗುಡಿ ಆಯ್ತು, ಮನೆ ಆಯ್ತು, ಎಲ್ಲದಕ್ಕೂ ಕಂಬ ಇದ್ದೇ ಇರ್ತವೆ ನೋಡ್ರಿ. ಹಿಂಗೈತಿ ಗುಡಿ ಮಾತ್ರ ಮಸ್ತ್ ಐತಿ. ಇದು ದೇವ್ರು ಮಾತ್ರ ಸ್ವಲ್ಪ ಕೆಳಗೈತ್ರಿ. ಇದು ನಾನು ಹೋದಾಗ ಬಾಗ್ಲು
ಅದಕ್ಕೆ ನನಗೆ ನಮ್ಮ ಮಾವನ ಮಗ ಫೋಟೋ ಕಳ್ಸ್ಯಾನ್ರಿ ರೀ ಇದು ನೋಡ್ರಿ ಹಿಂಗೈತಿ ಸ್ವಲ್ಪ ಕೆಳಗೆ ಐತ್ರಿ ಇದನ್ನು ಹೊಸ ಗುಡಿ ಕೊಟ್ಟ ಮುಂದೆ ಮ್ಯಾಲ ಮಾಡಬೇಕು ಅಂದ್ರೆ ಹಾವು ಬಂದು ಕೂತ್ಕೋತಿತ್ತಂತ ಅದಕ್ಕೆ ಅದನ್ನೇನು ಟಚ್ ಮಾಡಿಲ್ಲ ಅವರು ಹಂಗೆ ಗುಡಿ ಅಷ್ಟೇ ಬೇರೆ ಕಟ್ಕೊಂಡಾರ ಗರ್ಭಗುಡಿ ಮಾತ್ರ ಹಂಗೆ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಂಡಾರ ಅಷ್ಟೇ ದೇವ್ರನ್ನೆಲ್ಲ ಮ್ಯಾಲ ಇದು ಮಾಡಿಲ್ಲ ಸ್ವಲ್ಪ ಇಲ್ಲಿ ಜಾತ್ರೆ ಟೈಮ್ನಾಗ ಭಾಳ ಜನ ಕೂಡ್ತಾರ್ರಿ ಇಲ್ಲಿ ನಾವು ಈಗ ಸ್ವಲ್ಪ ದರ್ಶನ ಮಾಡಿಕೊಂಡು ಸ್ವಲ್ಪ ಕುಂತ್ಕೊಂಡೇವಿ ಇಲ್ಲೇ ಕುತ್ಕೊಂಡು ಸ್ವಲ್ಪ ಎಲ್ಲ ದೇವಸ್ಥಾನಕ್ಕೆ ಬಂದರೂ ಸ್ವಲ್ಪ ಕುತ್ಕೊಂಡು ಹೋಗ್ಬೇಕು ಅಂತೇಳಿ ಹಿಂಗೆ ಕುತ್ಕೊಂಡೇವಿ ನೋಡ್ರಿ ಇದು ಉತ್ಸವ ಮಾಡ್ತಾರಲ್ಲ ಅದಕ್ಕೆ ಪಲ್ಲಕ್ಕಿ ಇದು ನಾವು ಪಾಲ್ಕಿ ಅಂತ ಹೇಳ್ತೀವಿ ಆಮೇಲೆ ಮತ್ತೀಗ ಮತ್ತೆ ಮನೆಗೆ ಹೋಗ್ಬೇಕಾಗೈತಿ ವಾಪಸ್ಸು ಮತ್ತು ಸ್ವಲ್ಪ ನನ್ನ ಮಗಳನ್ನ ಎಲ್ಲ ಹೊರಗೆ ಕರ್ಕೊಂಬಂದಂಗೆ ಆಯ್ತು ಅಂತ ಹೇಳಿ ಹಿಂಗೆ ಕರ್ಕೊಂಬಂದೀನಿ ಈಗ ಸ್ವಲ್ಪ ಇಳ್ದಾಳು ನೋಡ್ರಿ ಈಕೆ ನನ್ನ ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಮತ್ತೆ ಇಲ್ಲಿ ದ್ಯಾಮವನ ಗುಡಿಗೆ ಬಂದ್ವಿ ನವರಾತ್ರಿ ಇತ್ತು ನಾವು ಹೋದಾಗ ಅದಕ್ಕೆ ಈಗ ಹೊಂಟೇ ನೋಡ್ರಿ ರಂಗೋಲಿ ಹೆಂಗೆ ಹಾಕ್ಯಾರ ನೆಲ ಎಲ್ಲ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕ್ಯಾರ ಇದೇನೋ ದ್ಯಾಮವ್ವ ಬರ್ಮಪ್ಪಗೆ ಹೆದರ್ಕೊಂಡು ಒಬ್ಬರು ಮನೆ ಇರು ಕೋಣೆಯೊಳಗೆ ಬಂದು ಕುತ್ಕೊಂಡಿರೋದಂತ ಅದನ್ನು ಗುಡಿ ಮಾಡಿ ಇಲ್ಲಿ ಪೂಜೆ ಮಾಡಕತ್ತಾರ ಬರೀ ಹಳೆ ಮೂರ್ತಿ ಐತ್ರಿ ಇದು ಫುಲ್ ಕಟ್ಕಿದ ಐತಿ ಅನ್ನಿಸ್ತೈತಿ ಇದು ಮೂರ್ತಿ ಎಲ್ಲ ನವರಾತ್ರಿ ಸಲುವಾಗಿ ಇಲ್ಲಿ ಎಲ್ಲ ದಿವಸನೂ ಎಲ್ಲ ಜನ ಬರ್ತಾರೆ ನೋಡ್ರಿ ಹಿಂಗೈತಿ ಗುಡಿ ಮೇಲೆ ಎಷ್ಟು ಡಿಸೈನಿಗೆ ಇದಕ್ಕೆ ನಾವು ಪರ್ಪರಿ ಹಾಳಿ ಅಂತ ಹೇಳ್ತೀವಿ ಇದರಿಂದ ಡಿಸೈನ್ ಮಾಡ್ಯಾರ ಆಮೇಲೆ ಅತ್ತಗಿತ್ತ ಫೋಟೋ ಅದಾವು ಇಷ್ಟ ನೋಡ್ರಿ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿರಿ ಥ್ಯಾಂಕ್ ಯು